ಮಕ್ಕಳೇ ನೀವೆಲ್ಲ ಕಳೆದ ವರ್ಷ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯ ಬಗ್ಗೆ ತಿಳ್ಕೊಂಡಿದ್ದೀವಿ ಬ್ಯಾಸ್ಕೆಟ್ ಬಾಲ್ ಈ ಒಂದು ಕ್ರೀಡೆಯ ಬಗ್ಗೆ ಕಳೆದ ವರ್ಷ ನೀವು ಆಟದ ಇತಿಹಾಸವನ್ನು ಆಟದ ನಿಯಮಗಳ ಬಗ್ಗೆ ಆಟದಲ್ಲಿ ಬರ್ತಕ್ಕಂತಹ ಅಕ್ರಮಗಳ ಬಗ್ಗೆ ಆಟದಲ್ಲಿ ಬರ್ತಕ್ಕಂತಹ ನಿಯಮ ಉಲ್ಲಂಘನೆಗಳ ಬಗ್ಗೆ ಅಂಕಣದ ಅಳತೆಯ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಆಟದ ಇತಿಹಾಸದಲ್ಲಿ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು ಅಮೆರಿಕದ ಸ್ಪ್ರಿಂಗ್ಫೀಲ್ಡ್ನಲ್ಲಿ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು YMCA ಯ ದೈಹಿಕ ಶಿಕ್ಷಣ ವಿಭಾಗದ ತರಬೇತಿ ವಿಭಾಗದಲ್ಲಿ ಇರತಕ್ಕಂತಹ ಒಬ್ಬ ಶಿಕ್ಷಕರು ಇವರು ಈ ಜೇಮ್ಸ್ ನೈಸ್ಮಿತ್ ರವರು ಈ ಕ್ರೀಡೆಯನ್ನ ಡಾಕ್ಟರ್ ಲೂಥರ್ ಡಿಬ್ಲಿಕ್ ಲೂಥರ್ ಡ್ಯೂಲಿಕ್ ಇವರ ನಿರ್ದೇಶನದ ಮೇರೆಗೆ ಇವರ ಒಂದು ಸೂಚನೆಯ ಮೇರೆಗೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು ಜೇಮ್ಸ್ ನೈಸ್ಮಿತ್ ರವರು 1981ರಲ್ಲಿ 1981ರಲ್ಲಿ ಕ್ರೀಡಾಕೂಟವನ್ನ ಆವಿಷ್ಕಾರ ಮಾಡ್ತಾರೆ ನಂತರದಲ್ಲಿ ಈ ಒಂದು ಕ್ರೀಡಾಕೂಟವನ್ನ 1892ರಲ್ಲಿ ಪ್ರಚಲಿತಕ್ಕೆ ತರ್ತಾರೆ ಆಟವನ್ನು ಆಡಿಸಲಿಕ್ಕೆ ಶುರು ಮಾಡ್ತಾರೆ ಈ ಒಂದು ಕ್ರೀಡೆ ಬಹಳ ವೇಗದ ಕ್ರೀಡೆಯಾಗಿರುತ್ತದೆ ಈ ಕ್ರೀಡೆ ಬಹಳ ವೇಗದ ಕ್ರೀಡೆಯಾಗಿರುತ್ತದೆ ಈ ಒಂದು ಕ್ರೀಡೆಯಲ್ಲಿ ನಮಗೆ ವೇಗ ಅತ್ಯವಶ್ಯಕವಾಗಿ ಬೇಕಾಗುತ್ತೆ 5 ಜನರಿಂದ ಕೂಡಿರ್ತಕ್ಕಂತಹ 5 ಜನ ಆಟಗಾರರನ್ನ ಹೊಂದಿರತಕ್ಕಂತಹ 2 ತಂಡಗಳ ಮಧ್ಯೆ ಈ ಒಂದು ಆಟವನ್ನು ಆಡಿಸಲಾಗ್ತದೆ ಈ ಆಟ 40 ನಿಮಿಷಗಳ ಆಟ ಆಗಿರುತ್ತೆ ಆ 40 ನಿಮಿಷದಲ್ಲಿ ಪಂದ್ಯ ಸಮನಾದರೆ ಮತ್ತೆ 5 ನಿಮಿಷಗಳ ಮತ್ತೊಂದು ಅವಧಿಯಲ್ಲಿ ಆಡಿಸ್ತಾರೆ ಆ ಅವಧಿಯಲ್ಲೂ ಕೂಡ ಸಮನಾದರೆ ಮತ್ತೆ ಆಡಿಸ್ತಾರೆ ಹೀಗೆ ಪಂದ್ಯ ಫಲಿತಾಂಶ ನಿರ್ಧಾರವಾಗುವವರೆಗೂ ಈ ರೀತಿ ಆಡಿಸ್ತಾರೆ ಹಾಗಾದ್ರೆ ಇತಿಹಾಸವನ್ನ ತಿಳ್ಕೊಂಡ್ವಿ ಈ ಇತಿಹಾಸದ ನಂತರ ಈ ಆಟವನ್ನ ಯಾವ ರೀತಿ ಆಡಿಸ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ ನಂತರದಲ್ಲಿ ಈ ಒಂದು ಕ್ರೀಡೆಯ ಕೆಲವೊಂದು ಕೌಶಲ್ಯಗಳ ಬಗ್ಗೆ ನಿಮಗೆ ಈ ವರ್ಷ ಕೆಲವು ಕೌಶಲ್ಯಗಳ ಬಗ್ಗೆ ಅಂದ್ರೆ ಯಾವ್ಯಾವ ಕೌಶಲ್ಯಗಳು ಈ ಕ್ರೀಡೆಯಲ್ಲಿ ಬರ್ತವೆ ತಂತ್ರಗಳು ಕೌಶಲ್ಯಗಳು ಅಂದ್ರೆ ಈ ತಂತ್ರಗಳು ಯಾವ್ಯಾವ ಬರ್ತವೆ ಮತ್ತೆ ಆಟಗಾರನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು ಈ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ಕೊಡತಕ್ಕಂತಹ ಪ್ರಶಸ್ತಿಗಳು ಒಂದನೇದಾಗಿ ತಂತ್ರಗಳು ನಂತರ ಆಟಗಾರರ ಗುಣಲಕ್ಷಣಗಳು ನಂತರ ಪ್ರಶಸ್ತಿಗಳು ಮೂರು ಕಲಿಕಾಂಶಗಳನ್ನ ಈ ಪಾಠದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಮೂರು ಕಲಿಕಾಂಶದಲ್ಲಿ ಮೊದಲನೇ ಕಲಿಕಾಂಶ ತಂತ್ರಗಳು ನಿಮಗೆ ಈಗ ತಂತ್ರಗಳನ್ನ ತಿಳ್ಕೊಳ್ಳೋಣ ಬ್ಯಾಸ್ಕೆಟ್ಬಾಲ್ ಆಟ ಈ ಆಟ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಆಟ ಬಹಳ ವಿಶೇಷತೆಯನ್ನು ಪಡೆದಿರತಕ್ಕಂತಹ ಆಟ ತನ್ನದೇ ಆದಂತಹ ಮಹತ್ವವನ್ನ ಸ್ಥಾನಮಾನವನ್ನ ಹೊಂದಿರತಕ್ಕಂತಹ ಆಟ ಈ ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ನಾವು ಪ್ರಮುಖವಾದ ತಂತ್ರಗಳನ್ನ ಅಂದ್ರೆ ಯಾವ್ಯಾವ ತಂತ್ರಗಳನ್ನ ನೋಡ್ಬೋದು ಅಂದ್ರೆ ಆಕ್ರಮಣ ತಂತ್ರಗಳು ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ನಾವು ತಂತ್ರಗಳನ್ನ 2 ವಿಭಾಗಗಳಲ್ಲಿ ನೋಡ್ಬೋದು 2 ರೀತಿಯ ತಂತ್ರಗಳನ್ನ ನೋಡ್ಬೋದು
ಒಂದೇದು ಆಕ್ರಮಣ ತಂತ್ರಗಳು, ಎರಡನೇದು ರಕ್ಷಣಾತ್ಮಕ ತಂತ್ರಗಳು. ಆಕ್ರಮಣ ತಂತ್ರಗಳು ಅಂದ್ರೆ ಏನು? ನಾವು ಬಾಲನ ಎದುರಾಳಿ ತಂಡದ ಕಡೆಗೆ ತೆಗೆದುಕೊಂಡು ಹೋಗಿ ಎದುರಾಳಿ ತಂಡದ ಆ ಏನು ಬಾ ಇದಿರ್ತಲ್ಲ ಅಲ್ಲಿ ಅಲ್ಲಿ ಇರ್ತಲ್ಲ ಬ್ಯಾಸ್ಕೆಟ್, ಎದುರಾಳಿ ತಂಡದ ಬ್ಯಾಸ್ಕೆಟ್ನೊಳಗೆ ಬಾಲನ್ನ ಹಾಕುವಂತಹ ಒಂದು ತಂತ್ರಗಳಿಗೆ ಆಕ್ರಮಣ ತಂತ್ರಗಳು. ಅದರಲ್ಲಿ ಯಾವ್ದು ಬರ್ತಾವಪ್ಪ ಈ ಆಕ್ರಮಣ ತಂತ್ರಗಳಲ್ಲಿ ಯಾವ್ದು ಬರ್ತವೆ? ಸ್ಕ್ರೀನಿಂಗ್, ಮೊದಲನೇದಾಗಿ ಸ್ಕ್ರೀನಿಂಗ್. ಏನಪ್ಪ ಸ್ಕ್ರೀನಿಂಗ್ ಅಂದ್ರೆ? ಸ್ಕ್ರೀನಿಂಗ್ ಅಂದ್ರೆ ಏನು? ರಕ್ಷಣಾ ಆಟಗಾರ ವ್ಯಕ್ತಿಯನ್ನ ರಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ, ರಕ್ಷಣಾ ಆಟಗಾರ ವ್ಯಕ್ತಿಯನ್ನ ರಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ, ಈಗ ನಾನು ರಕ್ಷಣಾ ತಂಡದ ಆಟಗಾರ, ನನ್ನ ಎದುರಿನ ತಂಡದ ಒಬ್ಬ ಆಟಗಾರನನ್ನು ನಾನು ರಕ್ಷಣೆ ಮಾಡ್ತೀನಿ. ರಕ್ಷಣಾ ಆಟಗಾರ ನನಗೆ, ನಾನು ಯಾವ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತಿದ್ದೀನಿ ಅವನನ್ನೇ ರಕ್ಷಣೆ ಮಾಡಬೇಕು. ವ್ಯಕ್ತಿಯನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಎದುರಾಳಿ ತಂಡದ ಆಕ್ರಮಣ ಆಟಗಾರ, ಎದುರಾಳಿ ತಂಡದ ಆಕ್ರಮಣ ಆಟಗಾರ, ನಾನು ಅವನ ರಕ್ಷಣೆ ಮಾಡ್ತೀನಿ ಅಂದಾಗ ಅವನ ಆಕ್ರಮಣ ಏನ್ ಮಾಡ್ತಾನಲ್ಲ, ಅವನು ತನ್ನ ತಂಡದ ಸದಸ್ಯನಿಗೆ, ತನ್ನ ತಂಡದ ಇನ್ನೊಬ್ಬ ಸದಸ್ಯನಿಗೆ, ಪಕ್ಕದಲ್ಲಿ ಇರ್ತಕ್ಕಂತಹ ಸದಸ್ಯನಿಗೆ ಅಂದರೆ ತನ್ನ ತಂಡದ ಆಟಗಾರನಿಗೆ ಸಹಕಾರಿಯಾಗುವ ರೀತಿಯಲ್ಲಿ, ಸಹಕಾರಿಯಾಗುವ ರೀತಿಯಲ್ಲಿ, ಅವನಿಗೆ ಅನುಕೂಲಕರ ರೀತಿಯಲ್ಲಿ ಆಡತಕ್ಕಂಥದ್ದು, ಅಡ್ಡವಾಗಿ ಆಡ್ತಕ್ಕಂಥದ್ದು. ರಕ್ಷಣಾ ತಂಡದ ಆಟಗಾರ ರಕ್ಷಣೆ ಮಾಡುವಾಗ ಆಕ್ರಮಣಕಾರಿ ಆಟಗಾರ, ಆಕ್ರಮಣ ತಂಡದ ಆಟಗಾರ ತನ್ನ ತಂಡದ ಇನ್ನೊಬ್ಬ ಸದಸ್ಯನಿಗೆ ಅನುಕೂಲಕರ ರೀತಿಯಲ್ಲಿ ಅಡ್ಡಲಾಗಿ ಆಡುವ ಒಂದು ವಿಧಾನ, ಅಡ್ಡಲಾಗಿ ಆಡುವಂತಹ ಒಂದು ವಿಧಾನ, ಇದು ಸ್ಕ್ರೀನಿಂಗ್ ಪದ್ಧತಿಯ ತಂತ್ರ. ಅಂದ್ರೆ ಅವನು ಬಾಲ ತೆಗೆದುಕೊಂಡು ಬಂದೇನು ಅಂತ ಕೂಡಿದ್ರೆ ಅವಾಗ ಅವನು ಅಡ್ಡಲಾಗಿ ಆಡ್ತಕ್ಕಂಥದ್ದು, ಅಡ್ಡಲಾಗಿ ಆಡ್ತಕ್ಕಂತಹ ಒಂದು ವಿಧಾನಕ್ಕೆ ಸ್ಕ್ರೀನಿಂಗ್ ಪದ್ಧತಿಯ ತಂತ್ರ ಅಂತ ಕರಿತೀವಿ. ಅರ್ಥ ಆಯ್ತಲ್ವ? ಹಾಗಾದ್ರೆ ಸ್ಕ್ರೀನಿಂಗ್ ಆಯ್ತು. ನೆಕ್ಸ್ಟ್ ಪೋಸ್ಟ್ ಪ್ಲೇ, ಇದರಲ್ಲಿ ಎರಡನೇದು ಆಕ್ರಮಣಕಾರಿ ಆಟದಲ್ಲಿ, ಎರಡನೇದು ಪೋಸ್ಟ್ ಪ್ಲೇ. ಪೋಸ್ಟ್ ಪ್ಲೇ ಏನಪ್ಪ ಆಗತ್ತೆ? ಪೋಸ್ಟ್ ಪ್ಲೇ ಅಂದ್ರೆ ಏನು? ನಿರ್ಬಂಧಿತ ಏರಿಯಾದಲ್ಲಿ, ನಿರ್ಬಂಧಿತ ವಲಯದಲ್ಲಿ, ಆ ನಿರ್ಬಂಧಿತ ವಲಯದ ಮೇಲ್ಭಾಗದಲ್ಲಿ, ನಿರ್ಬಂಧಿತ ವಲಯದ ಮೇಲ್ಭಾಗದಲ್ಲಿ ನಿಂತುಕೊಂಡು ತನ್ನ ತಂಡದ ಸದಸ್ಯರಿಗೆ, ನಿರ್ಬಂಧಿತ ವಲಯದಲ್ಲಿ ನಿಂತು ತನ್ನ ತಂಡದ ಸದಸ್ಯರಿಗೆ ಎದುರಾಳಿ ತಂಡದವರಿಂದ ತಪ್ಪಿಸಿ, ಎದುರಾಳಿ ತಂಡದವರನ್ನ ವಂಚಿಸಿ, ಅವರಿಗೆ ಸಿಗದ ರೀತಿಯಲ್ಲಿ ಯಶಸ್ವಿಯಾಗಿ, ಅವರಿಗೆ ಸಿಗದ ರೀತಿಯಲ್ಲಿ ಯಶಸ್ವಿಯಾಗಿ ಬಾಲನ ಬ್ಯಾಸ್ಕೆಟ್ ಮಾಡತಕ್ಕಂಥದ್ದು. ನಿರ್ಬಂಧಿತ ವಲಯದ ಮೇಲೆ ನಿಂತು ತನ್ನ ತಂಡದ ಸದಸ್ಯರಿಗೆ, ಅಂದ್ರೆ ಎದುರಾಳಿ ತಂಡದ ಸದಸ್ಯರಿಗೆ, ಎದುರಾಳಿ ತಂಡದ ಸದಸ್ಯರಿಂದ ವಂಚಿಸಿ, ತಂಡದವರಿಂದ ವಂಚಿಸಿ ಬ್ಯಾಸ್ಕೆಟ್ ಅನ್ನ ಮಾಡಲಿಕ್ಕೆ, ಎದುರಾಳಿ ತಂಡದವರನ್ನ ವಂಚಿಸಿ ಬ್ಯಾಸ್ಕೆಟ್ ಅನ್ನ ಮಾಡಲಿಕ್ಕೆ ನನ್ನ ತಂಡದ ಸದಸ್ಯರಿಗೆ ನಾನು ಬಾಲನ್ನ ಕೊಡಬೇಕು. ಈಗ ನಾನು ಒಂದು ನಿರ್ಬಂಧಿತ ವಲಯದಲ್ಲಿದ್ದೀನಿ, ಅವನಿಗೆ ಬಾಲನ್ನ ಕೊಟ್ರೆ ಅವನು ಎದುರಾಳಿ ತಂಡದವರನ್ನ ವಂಚನೆ ಮಾಡಿ ಬಾಲನ್ನ ಬ್ಯಾಸ್ಕೆಟ್ ಮಾಡಕ್ಕೆ ಅನುಕೂಲಕರ ರೀತಿಯಲ್ಲಿ ಬಾಲನ್ನ ಪಾಸ್ ನೀಡ್ತಕ್ಕಂಥದ್ದು, ಇದನ್ನ ಹೈ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಇದನ್ನ ಹೈ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಇನ್ನು ನಿಗದಿಪಡಿಸಿದಂತಹ ಈ ಆಟಗಾರ, ತನ್ನ ಆಟಗಾರರಿಗೆ, ತನ್ನ ತಂಡದ ಆಟಗಾರರಿಗೆ ಯಾವ ಬದಿಗಾದರು, ಯಾವ ಕಡೆಗಾದರೂ, ಎಡಗಡೆಗಾದರೂ ಆಗಿರ್ಬೋದು, ಬಲಗಡೆಗಾದರೂ ಆಗಿರ್ಬೋದು, ಯಾವ ಬದಿಗಾದರೂ
ನೀಡಬಹುದಾಗಿದೆ. ಇದನ್ನೇ ಪಡಿಸಿದಂತ ಆಕಾರ ತನ್ನ ತಂಡದ ಸದಸ್ಯನಿಗೆ ಯಾವುದಿಗಾದರೂ ಚೆಂಡನ್ನ ನೀಡಬಹುದಾಗಿದೆ. ನಿರ್ಬಂಧಿತ ಏರಿಯಾದ ಕೆಳಗಡೆ, ನಿರ್ಬಂಧಿತ ಏರಿಯಾದ ಕೆಳಗಡೆ ಬ್ಯಾಸ್ಕೆಟ್ ನ ಹತ್ತಿರ ನಿಂತು, ಬ್ಯಾಸ್ಕೆಟ್ ನ ಹತ್ತಿರ ಅಂದ್ರೆ ಆ ಏನು ಹಿಂಗಿರುತ್ತಲ್ಲ ಅದರ ಹತ್ತಿರದಲ್ಲಿ ನಿಂತುಕೊಂಡು ಪಾಸ್ ನೀಡಿ ಆಡುವುದಕ್ಕೆ, ಪಾಸ್ ಅನ್ನ ಕೊಡ್ತಕ್ಕಂಥದ್ದಕ್ಕೆ ನಾವು ಲೋ ಪೋಸ್ಟ್ ಪ್ಲೇ ಅಂತ ಕರಿತೀವಿ. ಲೋ ಪೋಸ್ಟ್ ಪ್ಲೇ, ಹೈ ಪೋಸ್ಟ್ ಪ್ಲೇ ಬೇರೆ, ಲೋ ಪೋಸ್ಟ್ ಪ್ಲೇ ಬೇರೆ. ಇದು ಯಶಸ್ವಿಯಾಗಿ ಬ್ಯಾಸ್ಕೆಟ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಯಶಸ್ವಿಯಾಗಿ ಬಾಲ್ ಅನ್ನ ಬ್ಯಾಸ್ಕೆಟ್ ಮಾಡಲಿಕ್ಕೆ, ಆ ಬುಟ್ಟಿಯೊಳಗೆ ಆ ರಂಗಿನೊಳಗೆ ಹಾಕಲಿಕ್ಕೆ ಸಹಕಾರಿ ಆಗ್ತದೆ. ಅರ್ಥ ಆಯ್ತಾ? ಲೋ ಪೋಸ್ಟ್ ಪ್ಲೇ ಇಂದನು ಕೂಡ ಯಶಸ್ವಿಯಾಗಿ ಬ್ಯಾಸ್ಕೆಟ್ ಮಾಡಬಹುದು, ಹೈ ಪೋಸ್ಟ್ ಪ್ಲೇ ಮಾಡೋದ್ರಿಂದ ಕೂಡ ಯಶಸ್ವಿಯಾಗಿ ಬ್ಯಾಸ್ಕೆಟ್ ಮಾಡಬಹುದು. ಅನಿವಾರ್ಯ ಪ್ರಸಂಗದಲ್ಲಿ ಅನಿವಾರ್ಯ ಪರಿಗ ಎದುರಾಳಿ ಮಾತಾನೆ ಅಂತಹ ಅನಿವಾರ್ಯ ಪ್ರಸಂಗದಲ್ಲಿ ನಿಗದಿತ ಆಟಗಾರ, ಆ ಆಟಗಾರ ಅವರ ಕೈಯಲ್ಲಿ ಬಾಲ್ ಇರುತ್ತಲ್ಲ ಆ ಆಟಗಾರ ತಾನೇ ಬ್ಯಾಸ್ಕೆಟ್ ಮಾಡಬಹುದು. ಹೈ ಪೋಸ್ಟ್ ಪ್ಲೇ ಮಾಡಬಾರದು ತಡೀತಾರ, ಲೋ ಪೋಸ್ಟ್ ಪ್ಲೇ ಮಾಡಬಾರದು ಕೂಡ ತಡೀತಾರ, ಆಗ ತಾನೇ ಬ್ಯಾಸ್ಕೆಟ್ ಮಾಡಬಹುದು. ಈ ಆಟಗಾರ ನಿಂತ ಸ್ಥಳದಲ್ಲಿಯೇ ತನ್ನ ತಂಡದ ಆಟಗಾರರ ಚಲನವಲನವನ್ನ, ಈ ಆಟಗಾರ ನಿಂತ ಸ್ಥಳದಲ್ಲಿಯೇ ತನ್ನ ಆಟಗಾರರ ತನ್ನ ತಂಡದ ಆಟಗಾರರ ಚಲನವಲನಗಳನ್ನ ನೋಡಿಕೊಂಡು, ಚಲನವಲನಗಳನ್ನ ಗಮನಿಸಿಕೊಂಡು ಚಾಕಚಕ್ಯತೆಯಿಂದ ಬಹಳ ನೈಪುಣ್ಯತೆಯಿಂದ ಚೆಂಡನ ಕೊಡ್ತಾನೆ. ಬಹಳ ನೈಪುಣ್ಯತೆಯಿಂದ ಚೆಂಡನ ಕೊಡೋದು, ಹೈ ಪೋಸ್ಟ್ ಪ್ಲೇ ಮಾಡಿಕೊಂಡು ಬಹಳ ನೈಪುಣ್ಯತೆ ಇರಬೇಕು, ಲೋ ಪೋಸ್ಟ್ ಪ್ಲೇ ಮಾಡಿಕೊಂಡು ಬಹಳ ನೈಪುಣ್ಯತೆ ಇರಬೇಕು. ಯಾಕೆಂದ್ರೆ ಅಲ್ಲಿ ಎದುರಾಳಿ ತಂಡದವರು ಬಾಲನ ಕಸಿಲಿಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಇವನು ಬಾಲನ್ನು ಅಲ್ಲಿ ಪಾಸ್ ಕೊಡಬೇಕಾಗುತ್ತೆ. ಅರ್ಥ ಆಯ್ತಾ? ಹೈ ಪೋಸ್ಟ್ ಪ್ಲೇ ಮತ್ತೆ ಲೋ ಪೋಸ್ಟ್ ಪ್ಲೇ ಎರಡೂ ಕೂಡ ಬಹಳ ಉತ್ತಮ ಕೌಶಲ್ಯಗಳು. ಇದರಿಂದ ತನ್ನ ತಂಡಕ್ಕೆ ಅಂಕವನ್ನು ಗಳಿಸಿಕೊಳ್ತಕ್ಕಂತ ಒಂದು ಅವಕಾಶ ಈ ಆಟಗಾರನಲ್ಲಿ ಇರ್ತದೆ. ಇದಾದ ನಂತರ ಮೂರನೇದು ಫಾಸ್ಟ್ ಬ್ರೇಕ್. ಇದರಲ್ಲಿ ಆಕ್ರಮಣ ತಂತ್ರದಲ್ಲಿ ಮೂರನೇದು ಫಾಸ್ಟ್ ಬ್ರೇಕ್. ಏನಪ್ಪ ಫಾಸ್ಟ್ ಬ್ರೇಕ್ ಅಂದ್ರೆ? ಫಾಸ್ಟ್ ಬ್ರೇಕ್ ಅಂದ್ರೆ ಏನು? ಆಕ್ರಮಣಕಾರಿ ಆಟಗಾರನ ಅಲ್ಲ, ಆಕ್ರಮಣ ಅಥವಾ ಆಕ್ರಮಣಕಾರರ ಆಕ್ರಮಣ ವಿಫಲವಾದಾಗ, ಆಕ್ರಮಣಕಾರರ ಆಕ್ರಮಣ ವಿಫಲವಾದಾಗ ಅವರು ತಮ್ಮ ತಮ್ಮ ರಕ್ಷಣಾತ್ಮಕ ಸ್ಥಳದಲ್ಲಿ, ಈಗ ಬಾಲವನ್ನು ನಾನು ಆಕಡೆಗೆ ಆಕ್ರಮಣ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಮೆಸೇಜ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಆಕ್ರಮಣ ವಿಫಲ ಆಗ್ತದೆ, ಆಗ ನಮ್ಮ ನಮ್ಮ ರಕ್ಷಣಾ ಸ್ಥಳದಲ್ಲಿ ಸೆಟ್ ಆಗುವ ಮುನ್ನ, ನಮ್ಮ ನಮ್ಮ ರಕ್ಷಣಾ ಸ್ಥಳಕ್ಕೆ ನಾವು ಬಂದು ನಿಲ್ಲುವುದಕ್ಕಿಂತ ಮುನ್ನ ಬ್ಯಾಸ್ಕೆಟ್ ಬಾಲ್ ಅನ್ನ ಅತಿ ವೇಗವಾಗಿ ಮುಂದೆ ಸಾಗಿಸುವುದಕ್ಕೆ ಫಾಸ್ಟ್ ಬ್ರೇಕ್ ಅಂತ ಕರಿತೀವಿ. ಬ್ಯಾಸ್ಕೆಟ್ ಬಾಲ್ ಅನ್ನ ಅತಿ ವೇಗವಾಗಿ ನಾವು ಮುಂದೆ ಸಾಗಿಸತಕ್ಕಂಥದಕ್ಕೆ ಫಾಸ್ಟ್ ಬ್ರೇಕ್ ಅಂತ ಕರಿತೀವಿ. ರಭಸವಾಗಿ ಎದುರಾಳಿ ತಂಡದ ಬ್ಯಾಸ್ಕೆಟ್ ಕಡೆಗೆ ನುಗ್ಗುವುದು, ರಭಸವಾಗಿ ಎದುರಾಳಿ ತಂಡದ ಬ್ಯಾಸ್ಕೆಟಿನ ಕಡೆಗೆ ನಾವು ಇಲ್ಲಿಂದ ಹೋಗಿ ಆಕ್ರಮಣ ಮಾಡಲಿಕ್ಕೆ ಹೋಗಿ ನಮ್ಮ ಆಕ್ರಮಣ ವಿಫಲ ಆಯಿತು, ಆಗ ಆ ತಂಡದವರು ಬಹಳ ಬೇಗ ಬಾಲನನ್ನು ನಿಂತ್ಕೊಂಡು ಈ ಕಡೆಗೆ ಬರೋದು, ನಾವು ಇಲ್ಲಿ ಬಂದು ಸೆಟ್ ಆಗಕ್ಕಿಂತ ಮುಂಚೆ ಅವರು ಬಹಳ ಬೇಗ ಈ ಕಡೆಗೆ ಬರ್ತಕ್ಕಂಥದ್ದು. ವ್ಯಕ್ತಿ ರಕ್ಷಣೆಯಲ್ಲಿ ಆಡುವಾಗ ಈ ತಂತ್ರ ಅನುಕೂಲಕರವಾಗಿರುತ್ತದೆ. ವ್ಯಕ್ತಿಯನ್ನು ವ್ಯಕ್ತಿ ರಕ್ಷಣೆ ಮಾಡ್ತಾನಲ್ಲ ಅಂತಹ ಸಂದರ್ಭದಲ್ಲಿ ಈ ತಂತ್ರ ಬಹಳ ಅನುಕೂಲಕರ ಆಗಿರುತ್ತೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಆಗಕ್ಕೆ ಹೋದಾಗ ಅವ್ರು ಬಂದು ಸೆಟ್ ಆಗೋದಕ್ಕಿಂತ ಮುಂಚೆ ನಾನು ಬಾಲಕ ತಗೊಂಡು ಬಂದೆ ಅಂದ್ರೆ ಈ ಕಡೆಯಿಂದ ಒಂದು ಬಂದವರು ಆಕ್ರಮಣ ಮಾಡಲಿಕ್ಕೆ ಬಂದಿರ್ತಾರೆ ಅಥವಾ ನಾವೇ ಆಕ್ರಮಣ ಮಾಡಲಿಕ್ಕೆ ಹೋಗಿರ್ತೀವಿ, ನಮ್ಮ ಆಕ್ರಮಣ ವಿಫಲ ಆಯಿತು, ನಾವು ಇಲ್ಲಿ ಬರೋದಕ್ಕಿಂತ ಮುಂಚೆ ಅವರು ವೇಗವಾಗಿ ಬಾಲನ್ನು ತೆಗೆದುಕೊಂಡು ಬಂದು ಬ್ಯಾಸ್ಕೆಟ್ ಮಾಡಬಹುದು, ಈಸಿಯಾಗಿ ಬ್ಯಾಸ್ಕೆಟ್ ಅನ್ನ ಗಳಿಸಬಹುದು, ಒಂದು ಅಂಕವನ್ನ ಗಳಿಸಬಹುದು. ಅರ್ಥ ಆಯ್ತಲ್ವ? ಈ ರೀತಿ ಆಡುವುದಕ್ಕೆ ನಾವು ಫಾಸ್ಟ್ ಬ್ರೇಕ್ ಅಂತ ಕರಿತೀವಿ. ಫಾಸ್ಟ್ ಬ್ರೇಕ್ ಅಂತ ಈ ಒಂದು ತಂತ್ರಕ್ಕೆ ನಾವು ಕರಿತೀವಿ.
ಫಾಸ್ಟ್ ಬ್ರೇಕ್ ಅಲ್ಲಿ ವ್ಯಕ್ತಿ ವ್ಯಕ್ತಿ ರಕ್ಷಣೆಯಲ್ಲಿ ಇದು ಬಹಳ ಅನುಕೂಲಕರ. ಆಕ್ರಮಣಕಾರಿ ತಂತ್ರದಲ್ಲಿ ನಾವು ಆಕ್ರಮಣಕಾರಿ ತಂತ್ರದಲ್ಲಿ ಸ್ಕ್ರೀನಿಂಗ್ ಅನ್ನು ನೋಡಿದ್ವಿ, ಪೋಸ್ಟ್ ಪ್ಲೇ ಅನ್ನು ನೋಡಿದ್ವಿ, ಫಾಸ್ಟ್ ಬ್ರೇಕ್ ಅನ್ನ ನೋಡಿದ್ವಿ. ಈ ಮೂರು ತಂತ್ರಗಳು ಬಹಳ ಉಪಯೋಗಕಾರಿ. ಸ್ಕ್ರೀನಿಂಗ್ ಅಂದ್ರೆ ಅಡ್ಡಲಾಗಿ ಆಡತಕ್ಕಂಥದ್ದು, ತನ್ನ ತಂಡದ ಸದಸ್ಯನಿಗೆ ಅನುಕೂಲಕರ ರೀತಿಯಲ್ಲಿ ಅಡ್ಡಲಾಗಿ ಆಡುವುದಕ್ಕೆ ಸ್ಕ್ರೀನಿಂಗ್ ಅಂತೀವಿ. ಪೋಸ್ಟ್ ಪ್ಲೇ ನಲ್ಲಿ ಹೈ ಪೋಸ್ಟ್ ಪ್ಲೇ, ಲೋ ಪೋಸ್ಟ್ ಪ್ಲೇ ಬರ್ತದೆ. ಹೈ ಪೋಸ್ಟ್ ಪ್ಲೇ ನಲ್ಲಿ ನಿರ್ಬಂಧಿತ ವಲಯದ ಮೇಲೆ ನಿಂತಾಗ ಎದುರಾಳಿ ತಂಡದ ಸದಸ್ಯನಿಗೆ ಸಿಗದ ರೀತಿಯಲ್ಲಿ, ಚೆಂಡು ಸಿಗದ ರೀತಿಯಲ್ಲಿ ನಮ್ಮ ತಂಡದ ಸದಸ್ಯನಿಗೆ ಬ್ಯಾಸ್ಕೆಟ್ ಮಾಡಲಿಕ್ಕೆ ಅನುಕೂಲಕರ ರೀತಿಯಲ್ಲಿ ನಾವು ಬಾಲನ್ನ ಪಾಸ್ ಕೊಡೋದಕ್ಕೆ ಹೈ ಪೋಸ್ಟ್ ಪ್ಲೇ ಅಂತ ಕರಿತೀವಿ. ಲೋ ಪೋಸ್ಟ್ ಪ್ಲೇ ಅಂದ್ರೆ ಎದುರಾಳಿ ತಂಡದ ಸದಸ್ಯನಿಗೆ ಬಾಲ್ ಸಿಗದ ರೀತಿಯಲ್ಲಿ ನಿರ್ಬಂಧಿತ ಪ್ರದೇಶದ ಕೆಳಗಡೆ ನಿಂತಾಗ ಎದುರಾಳಿ ತಂಡದ ಸದಸ್ಯನಿಗೆ ಸಿಗದ ರೀತಿಯಲ್ಲಿ ನನ್ನ ತಂಡದ ಸದಸ್ಯ ಬ್ಯಾಸ್ಕೆಟ್ ಮಾಡಲಿಕ್ಕೆ ಅನುಕೂಲಕರ ರೀತಿಯಲ್ಲಿ ಬಾಲನ್ನ ಪಾಸ್ ನೀಡುವುದಕ್ಕೆ ಲೋ ಪೋಸ್ಟ್ ಪ್ಲೇ ಅಂತೀವಿ. ಇವೆರಡೂ ಸಾಧ್ಯವಾಗದಿದ್ದಾಗ ಆ ಸ್ಥಳದಲ್ಲಿಯೇ ನಿಂತು ನಾವು ನಾವೇ ಸುತ್ತ ಬಾಲನ್ನ ಬ್ಯಾಸ್ಕೆಟ್ನೊಳಗೆ ಹಾಕಬಹುದು. ಇದಕ್ಕೆ ನಾವು ಪೋಸ್ಟ್ ಪ್ಲೇ ಅಂತ ಕರಿತೀವಿ. ಇನ್ನು ಪಾಸ್ ಬ್ರೇಕು, ನಾವು ಎದುರಾಳಿ ತಂಡಕ್ಕೆ ಆಕ್ರಮಣ ಮಾಡಲಿಕ್ಕೆ ಹೋದಾಗ ಆಕ್ರಮಣ ವಿಫಲ ಆಯಿತು ಅಂದ್ರೆ ನಮಗಿಂತ ಮುಂಚೆ ಅವರು ಬಂದು ಬಾಲನ ಬ್ಯಾಸ್ಕೆಟ್ ಮಾಡುವಂತ ಒಂದು ನಿಯಮ, ಬ್ಯಾಸ್ಕೆಟ್ ಮಾಡುವಂತ ಒಂದು ತಂತ್ರಕ್ಕೆ ನಾವು ಫಾಸ್ಟ್ ಬ್ರೇಕ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಫಾಸ್ಟ್ ಬ್ರೇಕ್ ಅಂದ್ರೆ ಈ ರೀತಿ. ನಂತರ ರಕ್ಷಣಾತ್ಮಕ ತಂತ್ರಗಳು, ರಕ್ಷಣಾತ್ಮಕ ತಂತ್ರ ಯಾವ್ಯಾವ ರಕ್ಷಣಾತ್ಮಕ ತಂತ್ರಗಳು? ರಕ್ಷಣಾತ್ಮಕ ತಂತ್ರಗಳು ಅಂದ್ರೆ ಏನು? ಎದುರಾಳಿ ತಂಡದ ಸದಸ್ಯರು ನಮ್ಮ ತಂಡದ ಬ್ಯಾಸ್ಕೆಟ್ನಲ್ಲಿ, ನಮ್ಮ ತಂಡದ ಬ್ಯಾಸ್ಕೆಟ್ನೊಳಗೆ ಬಾಲನ್ನ ತೂರಿಸಿದ ರೀತಿಯಲ್ಲಿ, ಬಾಲನ್ನ ಆ ಬ್ಯಾಸ್ಕೆಟ್ನೊಳಗೆ ಹಾಕದ ರೀತಿಯಲ್ಲಿ ತಡೆಗಟ್ಟುವಂತಹ ತಂತ್ರ, ತಡೆಗಟ್ಟುವಂತಹ ತಂತ್ರಕ್ಕೆ ನಾವು ರಕ್ಷಣಾತ್ಮಕ ತಂತ್ರಗಳು ಅಂತ ಕರಿತೀವಿ. ಹಾಗಾದ್ರೆ ರಕ್ಷಣಾತ್ಮಕ ತಂತ್ರಗಳಲ್ಲಿ ಯಾವ್ಯಾವ ಬರ್ತಾವಪ್ಪ? ರಕ್ಷಣಾತ್ಮಕ ತಂತ್ರಗಳಲ್ಲಿ ಯಾವ ಯಾವ ತಂತ್ರಗಳು ನಮಗೆ ಬರ್ತವೆ? ಮೊದಲನೆಯದಾಗಿ ವಲಯ ರಕ್ಷಣೆ. ರಕ್ಷಣಾತ್ಮಕ ತಂತ್ರಗಳಲ್ಲಿ ವಲಯ ರಕ್ಷಣೆ, ವಲಯ ರಕ್ಷಣೆ, ಜೋನ್ ಡಿಫೆನ್ಸ್ ಅಂತ ಕರೀತಾರೆ. ವಲಯ ಅಂದ್ರೆ ಇಂಗ್ಲಿಷ್ ಅಲ್ಲಿ ಜೋನ್ ಅಂತ ಕರೀತಾರೆ, ಜೋನ್ ಡಿಫೆನ್ಸ್ ಅಂತ ಕರೀತಾರೆ. ವಲಯ ರಕ್ಷಣೆಯಲ್ಲಿ ಎದುರಾಳಿಗಳನ್ನ ಹಿಂಬಾಲಿಸುವ ಬದಲು, ಎದುರಾಳಿಗಳನ್ನ ಹಿಂಬಾಲಿಸುವುದರ ಬದಲು ಚೆಂಡನ್ನ ಆಡುವ, ಚೆಂಡನ್ನ ಆಟ ಆಡತಕ್ಕಂತಹ ಕಡೆಗೆ ನಾವು ಹೆಚ್ಚಿನ ಗಮನ ಹರಿಸಬೇಕಾಗ್ತದೆ. ಎದುರಾಳಿಯನ್ನು ಹಿಂಬಾಲಿಸುವುದಕ್ಕಿಂತ ಬದಲು ಚೆಂಡನ್ನ ಆಟ ಆಡುವುದರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಪ್ರತಿಯೊಬ್ಬ ರಕ್ಷಣಾ ಆಟಗಾರರು, ಪ್ರತಿಯೊಬ್ಬ ರಕ್ಷಣಾ ಆಟಗಾರ ತನಗೆ ನಿಗದಿಪಡಿಸಿರುವಂತಹ, ತನಗೆ ನಿಗದಿಪಡಿಸಿರುವಂತಹ ವಲಯದಲ್ಲಿ ತನ್ನ ಪ್ರದೇಶದಲ್ಲಿ ಚೆಂಡನ್ನ ಅನುಸರಿಸುತ್ತಾ ಆಡಬೇಕಾಗುತ್ತೆ. ಚೆಂಡನ್ನ ನೋಡ್ತಾ, ಚೆಂಡನ್ನ ರಕ್ಷಣೆ ಮಾಡ್ತಾ ಆಡ್ತಕ್ಕಂಥದ್ದು. ಈಗ ಈ ಐದು ಜನ ಆಟಗಾರರಿದ್ದಾರೆ, ಐದು ಜನರಲ್ಲಿ ಒಂದು ಮನೆಯಲ್ಲಿ ಇಷ್ಟು ವಲಯವನ್ನ ಕೊಟ್ಟಿರ್ತಾರೆ ಅಂದ್ರೆ ಅವನು ಆ ವಲಯವನ್ನ ರಕ್ಷಣೆ ಮಾಡತಕ್ಕಂಥದ್ದು ಅವನ ಕರ್ತವ್ಯ. ಆ ವಲಯವನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ತಂತ್ರ. ಎದುರಾಳಿ ತಂಡದ ಆಟಗಾರ ತನ್ನ ವಲಯದಲ್ಲಿ ಯಾವುದೇ ರೀತಿಯ ತನ್ನ ವಲಯದಿಂದ ಗೋಲನ್ನು ಮಾಡಿದ್ರೆ ಆಗದ ರೀತಿಯಲ್ಲಿ ಆ ಎದುರಾಳಿ ತಂಡದ ಆಟಗಾರನನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಎದುರಾಳಿ ತಂಡದ ಆಟಗಾರರಿಂದ ಬಾಲನ್ನ ರಕ್ಷಣೆ ಮಾಡ್ತಕ್ಕಂಥ ತಂತ್ರ ಈ ವಲಯ ರಕ್ಷಣೆಯ ತಂತ್ರ. ಅರ್ಥ ಆಯ್ತಲ್ವ? ಇನ್ನು ವಲಯ ರಕ್ಷಣೆ ಆದ ನಂತರದಲ್ಲಿ ವ್ಯಕ್ತಿ ವ್ಯಕ್ತಿ ರಕ್ಷಣೆ, ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಂತ ಕರೀತಾರೆ. ವ್ಯಕ್ತಿ ವ್ಯಕ್ತಿ ರಕ್ಷಣೆ, ಎರಡನೇದು ವ್ಯಕ್ತಿ ವ್ಯಕ್ತಿ ರಕ್ಷಣೆ, ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್. ಏನಪ್ಪ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಯನ್ನ ರಕ್ಷಣೆ ಮಾಡತಕ್ಕಂತಹ ತಂತ್ರ. ಒಬ್ಬ ಆಟಗಾರ ಇದ್ದಾನೆ ಅಂದ್ರೆ ಅವನಿಗೆ ಒಬ್ಬ ಆಟಗಾರ ಅಂದ್ರೆ ಪ್ರತಿಯೊಬ್ಬ ಆಕ್ರಮಣಕಾರನ ಜವಾಬ್ದಾರಿ ಏನು? ಪ್ರತಿಯೊಬ್ಬ ಆಕ್ರಮಣಕಾರನ
ರಕ್ಷಣಾತ್ಮಕ ಆಟಗಾರ ಇವನನ್ನ ಡಿಫೆನ್ಸ್ ಮಾಡಬೇಕು. ಹತ್ತು ನಂಬರ್ ಆಟಗಾರ ಆ ಬ್ಯಾಸ್ಕೆಟ್ ನ ಬುಟ್ಟಿಯೊಳಗೆ ಬಾಲದ ಬ್ಯಾಸ್ಕೆಟ್ ಒಳಗೆ ಆಟದ ರೀತಿಯಲ್ಲಿ ಡಿಫೆನ್ಸ್ ಮಾಡಬೇಕು. ಪ್ರತಿಯೊಬ್ಬ ರಕ್ಷಣಾತ್ಮಕ ಆಟಗಾರನ ವ್ಯಕ್ತಿಯಿಂದ ವ್ಯಕ್ತಿ ರಕ್ಷಣೆಯಲ್ಲಿ ಪ್ರತಿಯೊಬ್ಬ ಆಕ್ರಮಣಕಾರನ ಜವಾಬ್ದಾರಿಯನ್ನ ಒಬ್ಬೊಬ್ಬ ರಕ್ಷಣಾ ಆಟಗಾರರು ನಿರ್ವಹಿಸಬೇಕು. ಒಬ್ಬೊಬ್ಬ ರಕ್ಷಣಾ ಆಟಗಾರರ ಮೇಲೆ ಇರ್ತದೆ. ಇದರಿಂದ ಆತನ ವೈಯಕ್ತಿಕ ರಕ್ಷಣಾ ಸಾಮರ್ಥ್ಯ ಹೆಚ್ಚುತ್ತದೆ. ಈಗ ಅವನನ್ನ ಇವನು ರಕ್ಷಣೆ ಮಾಡೋದ್ರಿಂದ ಇವನ ವೈಯಕ್ತಿಕ ರಕ್ಷಣಾ ಸಾಮರ್ಥ್ಯ ಹೆಚ್ಚುತ್ತದೆ. ಅವನು ಸ್ವಲ್ಪ ಸ್ಟ್ರಾಂಗ್ ಇದ್ರೂ ಕೂಡ ಅವನನ್ನ ರಕ್ಷಣೆ ಮಾಡ್ತಕ್ಕಂಥ ಕಲ್ಲದ್ರೆ ಇಲ್ಲಿ ರಕ್ಷಣಾ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಿಕೊಳ್ಬಹುದು. ಇದರಲ್ಲಿ ಸಂಪೂರ್ಣ ಅಂತರ ಈ ಒಂದು ವ್ಯಕ್ತಿಯಲ್ಲಿ ರಕ್ಷಣೆಯ ಪದ್ಧತಿಯಲ್ಲಿ ಸಂಪೂರ್ಣ ಅಂತರ ಒತ್ತಡ ಮತ್ತು ಸಂಪೂರ್ಣ ಅಂತರದ ಒತ್ತಡ ಮತ್ತು ಅರ್ಧ ಅಂತರದ ಒತ್ತಡ ಎರಡೆರಡು ವಿಧಾನದಲ್ಲಿ ಇರುತ್ತದೆ. ಸಂಪೂರ್ಣ ಅಂತರದ ಒತ್ತಡ ಒಂದು ಕಡೆ ಇರುತ್ತದೆ, ಅರ್ಧ ಅಂತರದ ಒತ್ತಡ ಮತ್ತೊಂದು ಕಡೆ ಇರುತ್ತದೆ. ಅಂದ್ರೆ ಸಂಪೂರ್ಣವಾಗಿ ಅಂತರದ ಒತ್ತಡ ಮತ್ತು ಪೂರ್ತಿ ಅಂತರ ಏಕ ಆ ಅಂತರದ ಉದ್ದಕ್ಕೂ ಕೂಡ ಆ ವ್ಯಕ್ತಿಯನ್ನೇ ರಕ್ಷಣೆ ಮಾಡಬೇಕು. ಇನ್ನು ಇವರ ಅಂತರಕ್ಕೂ ಕೂಡ ಅವನನ್ನೇ ರಕ್ಷಣೆ ಮಾಡಬೇಕು. ಇದರಲ್ಲಿ ಆಯ್ಕೆ ಮಾಡಿಕೊಂಡ ಆಕ್ರಮಣಕಾರರನ್ನ ನನಗೆ ಯಾವ ವ್ಯಕ್ತಿಯನ್ನ ನಾನು ಡಿಫೆನ್ಸ್ ಮಾಡ್ತೀನಪ್ಪ ಅಂತ ಆಯ್ಕೆ ಮಾಡ್ಕೊಂಡಿರ್ತೀನಲ್ಲ ಆ ಆಕ್ರಮಣಕಾರರನ್ನ ಆಟ ಮುಗಿಯುವವರೆಗೂ ಕೂಡ ಬ್ಯಾಸ್ಕೆಟ್ ಮಾಡದ ರೀತಿಯಲ್ಲಿ ನೋಡಿಕೊಳ್ಳುವುದು ವ್ಯಕ್ತಿ ವ್ಯಕ್ತಿ ರಕ್ಷಣೆಯಾಗುತ್ತದೆ. ನಾನು ಐದು ನಂಬರ್ ಆಟಗಾರ ಹತ್ತು ನಂಬರ್ ಆಟಗಾರನನ್ನೇ ನಾನು ಡಿಫೆನ್ಸ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದೆ ಅಂದ್ರೆ ಆಟ ಮುಗಿಯುವ ತನಕ ಕೂಡ ನಾನು ಆ ಹತ್ತು ನಂಬರ್ ಆಟಗಾರ ಬಾಲನ ಬ್ಯಾಸ್ಕೆಟ್ ಮಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಬಾಲನ ಬ್ಯಾಸ್ಕೆಟ್ ಮಾಡಲಿಕ್ಕೆ ಆಗದಂತಹ ರೀತಿಯಲ್ಲಿ ನಾನು ಆ ವ್ಯಕ್ತಿಯನ್ನ ರಕ್ಷಣೆಯನ್ನ ಮಾಡತಕ್ಕಂಥದ್ದು ಈ ಒಂದು ಆ ತಂತ್ರದ ಉದ್ದೇಶ. ಇನ್ನು ಆಟಗಾರನಿಗೆ ಯಾವುದೇ ಕ್ಷೇತ್ರ ಅಥವಾ ಯಾವುದೇ ಸ್ಥಾನದಿಂದ ಆಟ ಮಾಡಲಿಕ್ಕೆ ಅನುಮತಿ ಇದೆ. ಆಟಗಾರನಿಗೆ ಯಾವುದೇ ಕ್ಷೇತ್ರದಿಂದಲಾದರೂ ಆಡಬಹುದು ಅಥವಾ ಯಾವುದೇ ಸ್ಥಾನದಿಂದಲಾದರೂ ಕೂಡ ಆಡಬಹುದು, ಅದಕ್ಕೆ ಅನುಮತಿ ಇದೆ. ಹೀಗಾಗಿ ವಲಯ ರಕ್ಷಣೆಯಲ್ಲಿ ಹಾಗಾಗಲ್ಲ, ಇದರಲ್ಲಿ ಯಾವುದೇ ಕ್ಷೇತ್ರದಿಂದ ಆಡಬಹುದು, ಯಾವುದೇ ಸ್ಥಾನದಿಂದ ಆಡಬಹುದು. ಆದರೂ ಕೂಡ ಸಾಮಾನ್ಯವಾಗಿ ಅನುಸರಿಸುವಂತಹ ತಂತ್ರ ಇದಾಗಿದೆ. ಸಾಮಾನ್ಯವಾಗಿ ಈ ತಂತ್ರವನ್ನು ನಾವು ಅನುಸರಿಸಬಹುದು. ವ್ಯಕ್ತಿ ವ್ಯಕ್ತಿಯ ರಕ್ಷಣೆ, ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್. ಈಗ ವಲಯ ರಕ್ಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ವಲಯವನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ವ್ಯಕ್ತಿ ರಕ್ಷಣೆಯಲ್ಲಿ ಅಂಕಣದಲ್ಲಿ ಆ ವ್ಯಕ್ತಿ ಎಲ್ಲೇ ಹೋದ್ರೂ ಕೂಡ ಅವನ ಹಿಂದೆಯಿಂದ ನಾನು ಹೋಗಬಹುದು. ಅಂಕಣದಲ್ಲಿ ಆ ವ್ಯಕ್ತಿ ಎಲ್ಲೇ ಹೋದ್ರೂ ಕೂಡ ಅವನ ಹಿಂದೆಯಿಂದನೇ ನಾನು ಸಾಕಬಹುದು, ಅವನನ್ನ ನಾನು ರಕ್ಷಣೆ ಮಾಡಬಹುದು, ಅವನಿಂದ ಬ್ಯಾಸ್ಕೆಟ್ ಆಗದ ರೀತಿಯಲ್ಲಿ ತಡಿಬಹುದು. ಇದರಿಂದ ತಂಡಕ್ಕೆ ಅನುಕೂಲ. ಗೊತ್ತಾಯ್ತಾ? ಆಕ್ರಮಣ ತಂತ್ರದ ಆಯಿತು, ರಕ್ಷಣಾತ್ಮಕ ತಂತ್ರದಲ್ಲಿ ನಾವು ಎರಡನ್ನ ನೋಡಿದ್ದೀವಿ, ವಲಯ ರಕ್ಷಣೆ ಮತ್ತೆ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಥವಾ ವ್ಯಕ್ತಿ ವ್ಯಕ್ತಿ ರಕ್ಷಣೆ ಅಂತ ಕರಿತೀವಿ. ಹಾಗಾದ್ರೆ ಈ ವ್ಯಕ್ತಿ ವ್ಯಕ್ತಿ ರಕ್ಷಣೆಯಲ್ಲಿ ನಾವು ಅಫೆನ್ಸಿವ್ ಟೀಮ್ನವ್ರನ್ನ ಒಬ್ಬೊಬ್ಬರನ್ನ ಒಬ್ಬೊಬ್ಬರೇ ರಕ್ಷಣೆ ಮಾಡ್ತೀವಿ. ನಾನು ಒಬ್ಬನಿಗೆ ಇಬ್ಬರನ್ನ ಕೊಡಲ್ಲ. ನಾನು ಒಬ್ಬನಿದ್ದೀನಪ್ಪ ನಾನು ಬಹಳ ಸ್ಟ್ರಾಂಗ್ ಆಗಿರ್ತೀನಿ ಅಂದ್ರೆ ನೀ ಸ್ಟ್ರಾಂಗ್ ಆಗಿರ್ತೀಯಪ್ಪ, ನೀನು ಇಬ್ಬರನ್ನ ರಕ್ಷಣೆ ಮಾಡು ಅಂತ ಕೊಡಲ್ಲ. ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಒಬ್ಬರನ್ನೇ ರಕ್ಷಣೆ ಮಾಡಲಿಕ್ಕೆ ಕೊಡ್ತಾರೆ, ಆ ವ್ಯಕ್ತಿಯನ್ನೇ ಅವನು ರಕ್ಷಣೆ ಮಾಡ್ತಾನೆ. ಅಂತ ಆಯ್ತಲ್ಲ, ಈ ರೀತಿ ನಾವು ಆಕ್ರಮಣ ತಂತ್ರಗಳನ್ನ ಮತ್ತೆ ರಕ್ಷಣಾತ್ಮಕ ತಂತ್ರಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರದಲ್ಲಿ ಈ ಆಟಗಾರರಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು, ಏನೇನು ಗುಣಲಕ್ಷಣಗಳು ಇರಬೇಕು ಆಟಗಾರನಲ್ಲಿ? ಎತ್ತರದ ನಿಲುವನ್ನ ಹೊಂದಿರುವುದು, ಎತ್ತರದ ನಿಲುವನ್ನ ಹೊಂದಿರುವುದು. ಯಾಕಪ್ಪ ಎತ್ತರದ ನಿಲುವು? ಬ್ಯಾಸ್ಕೆಟ್ಬಾಲ್ಗೆ ಎತ್ತರವಾಗಿರಬೇಕು. ಯಾಕೆ ಬ್ಯಾಸ್ಕೆಟ್ಬಾಲ್ ಆಡಲಿಕ್ಕೆ ಎತ್ತರ ಯಾಕೆ ಬೇಕು ಅಂದ್ರೆ ನಮ್ಮ ಬ್ಯಾಸ್ಕೆಟ್ಬಾಲ್ನ ರಿಂಗು
ನೆಲದಿಂದ 3.05 ಮೀಟರ್ ಎತ್ತರದಲ್ಲಿ ಇರುತ್ತೆ. 3.05 ಮೀಟರ್ ಎತ್ತರದಲ್ಲಿ ಇರುತ್ತೆ ನೆಲದಿಂದ ನಮ್ಮ ಬ್ಯಾಸ್ಕೆಟ್ ಬಾಲ್ನ ರಿಂಗ್. ಆದರೆ ನಮ್ಮ ಎತ್ತರ ಸಾಮಾನ್ಯವಾಗಿ ನಾವು 1.60 ಇಂದ 1.70 ಮೀಟರ್ ಎತ್ತರ ಇರ್ತೀವಿ. ಆದರೆ ಅದಕ್ಕಿಂತ ಎತ್ತರ ಇದ್ರು ಅಂದರೆ ಬ್ಯಾಸ್ಕೆಟ್ಬಾಲ್ ಆಡಲಿಕ್ಕೆ ಅನುಕೂಲಕರ. ಯಾಕೆಂದರೆ ಬಾಸ್ಕೆಟ್ ಬಾಲ್ ಬ್ಯಾಸ್ಕೆಟ್ನಲ್ಲಿ ನಾವು ಬಾಲನ್ನು ಯಶಸ್ವಿಯಾಗಿ ಹಾಕಬೇಕು ಅಂದರೆ ಬಾಲನ್ನು ಯಶಸ್ವಿಯಾಗಿ ಆ ಬುಟ್ಟಿಯೊಳಗೆ ನಾವು ಹಾಕಬೇಕು ಅಂದರೆ ಆ ರಿಂಗಿನೊಳಗೆ ನಾವು ಹಾಕಬೇಕು ಅಂದರೆ ಅಥವಾ ಯಶಸ್ವಿಯಾಗದೇ ಇದ್ದಲ್ಲಿ ಬ್ಯಾಸ್ಕೆಟ್ ಬಾಲನ್ನು ನಾವು ಬ್ಯಾಸ್ಕೆಟ್ ಒಳಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಯಶಸ್ವಿಯಾಗದೇ ಇದ್ದಲ್ಲಿ ಆ ಬಾಲನ್ನು ಮರಳಿ ಪಡೆಯಲಿಕ್ಕೆ ಬಾಲನ ಮರಳಿ ಮತ್ತೆ ನಮ್ಮ ವಿಕೆಟ್ ಪಡೆಯಲಿಕ್ಕೆ ಈಗ ಬಾಲನ್ನ ಎಸೆದಪ್ಪ ಬ್ಯಾಸ್ಕೆಟ್ ಮೇಲೆ ಹೋಗುತ್ತೆ ಸರಿ ಹೋಯ್ತು ಅಂದ್ರೆ ಏನು ತೊಂದರೆ ಇಲ್ಲ. ಬ್ಯಾಸ್ಕೆಟ್ ರಿಂಗಿ ಬಾಲು ಬ್ಯಾಸ್ಕೆಟ್ ರಿಂಗಿಗೆ ಆ ಒಂದು ಲೋಹದ ರಿಂಗಿ ಇರುತ್ತಲ್ಲ ಅದಕ್ಕೆ ಟಚ್ ಆಗಿ ಅಥವಾ ಬೋರ್ಡಿಗೆ ಟಚ್ ಆಗಿ ವಾಪಸ್ ಬಂತು ಅಂದ್ರೆ ಆ ಬಾಲನ್ನ ನಾನು ಮತ್ತೆ ಮರಳಿ ಪಡೆಯಲಿಕ್ಕೆ ಎತ್ತರದ ನೀರಿನ ಅವಶ್ಯಕತೆ ಅತಿ ಮುಖ್ಯವಾಗಿ ಬೇಕು. ನಾನು ಎದುರಾಳಿಗಿಂತ ಎತ್ತರ ಇದೆ ಅಂದ್ರೆ ಅವನಿಗಿಂತ ಮೇಲೆ ನನ್ನ ಕೈ ಎತ್ತಬಹುದು ಬಾಲನ್ನ ಬೇಗ ನನ್ನ ಹಿಡಿತಕ್ಕೆ ಪಡೆಯಬಹುದು. ನಂತರದಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ನಾವು ಜಿಗಿಯುವುದು ಅನಿವಾರ್ಯವಾಗಿರುತ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ನಾವು ಜಿಗಿಯುವುದು ಅನಿವಾರ್ಯವಾಗಿರುತ್ತದೆ. ಬ್ಯಾಸ್ಕೆಟ್ಬಾಲ್ ಆಟವನ್ನು ನೋಡಿದ್ರೆ ನೀವು ನೋಡಿ ನೋಡಿಲ್ಲ ಅಂದ್ರೆ ಟಿವಿನಲ್ಲಿ ಯಾವಾಗಲೂ ಬಂದಲ್ಲಿ ನೋಡಿ ಗೊತ್ತಾಗುತ್ತೆ. ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ರಿಂಗಿಗೆ ಜೋತ್ ಬೀಳ್ತಾರೆ. ಲೋಹದ ರಿಂಗ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಜೋತ್ ಬೀಳ್ತಾರೆ. ಏನಕ್ಕೆ ಹೆಚ್ಚಿನ ಸಮಯದಲ್ಲಿ ನಮಗೆ ಜಿಗಿಯುವಂಥದ್ದು ಅನಿವಾರ್ಯವಾಗಿರುತ್ತದೆ. ಸ್ಫೋಟಕ ಶಕ್ತಿ ನಮ್ಮಲ್ಲಿ ಅನಿವಾರ್ಯವಾಗಿ ಬೇಕಾಗಿರುತ್ತದೆ. ಯಾಕೆ ಬಾಲನ್ನು ಬ್ಯಾಸ್ಕೆಟ್ ಮಾಡಲಿಕ್ಕೆ ಎದುರಾಳಿ ತಂಡವನ್ನು ಎಸಿತಾ ಇದ್ದಂದ್ರೆ ನಾವು ಜಿಗಿದುಬಿಟ್ಟು ಎತ್ತರಕ್ಕೆ ಜಿಗಿದು ಆ ಬಾಲನ್ನು ನಮ್ಮ ಹಿಡಿತಕ್ಕೆ ಪಡಿತಕ್ಕಂಥದ್ದು ಅಥವಾ ಬ್ಯಾಸ್ಕೆಟ್ ಆಗದ ರೀತಿಯಲ್ಲಿ ತಡಿತಕ್ಕಂಥದ್ದು. ಈ ಜಿಗಿಯುವುದಕ್ಕೆ ಸ್ಫೋಟಕ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಅವಶ್ಯಕವಾಗಿ ಬೇಕಾಗಿರ್ತದೆ. ಅರ್ಥ ಆಯ್ತಲ್ಲ? ಸ್ಫೋಟಕ ಶಕ್ತಿಯಿಂದ ನಾವು ಬ್ಯಾಸ್ಕೆಟ್ ಆಗದ ರೀತಿಯಲ್ಲಿ ಬಾಲನ್ನು ತಡಿಬಹುದು ಜಿಗಿಯುವುದರ ಮೂಲಕ. ನಂತರ ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ಎದುರಾಳಿ ಚಲನವಲನಕ್ಕೆ ಅನುಗುಣವಾಗಿ ಚೆಂಡನ್ನ ರಕ್ಷಣೆ ಮಾಡಲಿಕ್ಕೆ ಮತ್ತೆ ಚೆಂಡನ್ನ ಪಾಸ್ ಕೊಡಲಿಕ್ಕೆ ಮತ್ತೆ ಶೂಟ್ ಮಾಡಲಿಕ್ಕೆ ನಮಗೆ ಚಪಲತೆ ಅವಶ್ಯಕವಾಗಿ ಬೇಕು. ಎದುರಾಳಿಯ ಚಲನವಲನ ಅವನು ಯಾವ ರೀತಿ ಓಡ್ತಾ ಇದ್ದಾನೆ ಯಾವ ರೀತಿ ಸ್ಕಿಲ್ ಅನ್ನು ಬಳಸ್ತಾ ಇದ್ದಾನೆ ಅದಕ್ಕೆ ಅನುಗುಣವಾಗಿ ಅವನ ಚಲನವಲನಕ್ಕೆ ಅನುಗುಣವಾಗಿ ನಾನು ಬಾಲನ ನನ್ನ ತಂಡದ ಸದಸ್ಯನಿಗೆ ಪಾಸ್ ಕೊಡಲಿಕ್ಕೆ ಅಥವಾ ಅವನಿಂದ ನಾನು ಬಾಲನ್ನ ರಕ್ಷಣೆ ಮಾಡಲಿಕ್ಕೆ ಅಥವಾ ನನ್ನ ತಂಡದ ಸದಸ್ಯನಿಗೆ ಪಾಸ್ ಕೊಡಲಿಕ್ಕೆ ಬಾಲನ್ನ ಅವನಿಗೆ ನಿರ್ವಹಿಸಲಿಕ್ಕೆ ಅವನ ಕೈಗೆ ನೀಡಲಿಕ್ಕೆ ಅಥವಾ ಶೂಟ್ ಮಾಡಲಿಕ್ಕೆ ಬಾಲನ್ನ ಶೂಟ್ ಮಾಡಲಿಕ್ಕೆ ಅಥವಾ ಬಾಲನ್ನ ಅವನಿಂದ ನಾನು ಕಿತ್ಕೊಳ್ಳಲಿಕ್ಕೆ ಅವನ ಚಲನವಲನಕ್ಕೆ ಅನುಗುಣವಾಗಿ ನನ್ನಲ್ಲಿ ಚಪಲತೆ ಇರಬೇಕು. ಚಪಲತೆ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು. ಇದು ಅತ್ಯವಶ್ಯಕವಾಗಿ ಬೇಕಾಗಿರುತ್ತದೆ. ಚಪಲತೆ ಇತ್ತು ಅಂದರೆ ಇವೆಲ್ಲವನ್ನೂ ಕೂಡ ನಾನು ನಿರ್ವಹಿಸಬಹುದು. ನಂತರದಲ್ಲಿ ಅಂಕಣದ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸಲಿಕ್ಕೆ 28 ಮೀಟರ್ ಉದ್ದ ಇದೆ ಅಂಕಣ. 28 ಮೀಟರ್ ಉದ್ದದ ಅಂಕಣ ಇದೆ. ಆ ದೂರವನ್ನು ನಾನು ಕಡಿಮೆ ಸಮಯದಲ್ಲಿ ಬಹಳ ಬೇಗ ಈ ತುದಿಯಿಂದ ಆ ತುದಿಗೆ ಕ್ರಮಿಸಬೇಕು ಈ ತುದಿಯಿಂದ ಆ ತುದಿಗೆ ಓಡಬೇಕು ಅಂದರೆ ನನ್ನಲ್ಲಿ ಏನು ಹೆಚ್ಚಾಗಿ ಬೇಕು? ವೇಗ, ಸ್ಪೀಡ್. ಈ ವೇಗ ಹೆಚ್ಚಾಗಿ ಬೇಕಾಗ್ತದೆ. ಯಾಕೆಂದರೆ ಇದೊಂದು ವೇಗದ ಆಟ. ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಬಹಳ ವೇಗದಿಂದ ಇರತಕ್ಕಂತಹ ಆಟಗಳನ್ನು ಬಹಳ ಬೇಗ ಯಶಸ್ಸು ಸಿಗ್ತದೆ. ಸ್ಪೀಡ್ ಆಡ್ತಾ ಇರುತ್ತೆ ಯಶಸ್ಸು ಸಿಗುತ್ತೆ. ಬಾಲನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ನಾವು ಓಡಬೇಕಾಗುತ್ತೆ. ಇಲ್ಲ ನಾನು ಆಕ್ರಮಣ ಮಾಡಲಿಕ್ಕೆ ಹೋದಾಗ ನನ್ನ ಬಾಲು ನನ್ನ
ನಮ್ಮ ತಂಡದ ಗೋಲು ನಮ್ಮ ತಂಡದಿಂದ ಅವರಿಗೆ ಒಂದು ಅಂಕ ಸಿಗದ ರೀತಿಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಮತ್ತೆ ಓಡಬೇಕಾಗುತ್ತೆ. ಅದಕ್ಕೆ ಮುಖ್ಯವಾಗಿ ವೇಗ ಅತ್ಯವಶ್ಯಕ. ನಂತರದಲ್ಲಿ ಮೈಮಣಿಕ. ಮೈಮಣಿಕ ಏನು ಬೇಕು? ಚಂಡನ ಪಾಸ್ ಪಡೆಯಲಿಕ್ಕೆ ಬೇಕು, ಮತ್ತೆ ಚಂಡನ ಪಾಸ್ ನೀಡಲಿಕ್ಕೆ ಬೇಕು. ಯಾಕೆಂದ್ರೆ ಮೈಮಣಿಕ ಫ್ಲೆಕ್ಸಿಬಿಲಿಟಿ, ಎದುರಾಳಿ ನನ್ನ ತಡೀಲಿಕ್ಕೆ ಬರ್ತಾ ಇದ್ದಪ್ಪ, ನನ್ನ ತಡೀಲಿಕ್ಕೆ ಬರ್ತಾ ಇದ್ದಾನೆ, ಆಗ ನಾನು ಬೆಂಟ್ ಆಗಿ ನನ್ನ ತಂಡದ ಇನ್ನೊಬ್ಬರಿಗೆ ಪಾಸ್ ಕೊಡಬೇಕಾಗುತ್ತೆ. ಅಥವಾ ನಾನು ಮೇಲಿನಿಂದ ಬಾಲನ್ನು ಪಾಸ್ ಕೊಡಬೇಕು, ಅಥವಾ ಪಕ್ಕದಿಂದ ಸೈಡ್ನಿಂದ ಕೂಡ ಬಾಲನ್ನ ಪಾಸ್ ಕೊಡಬಹುದು, ಅಥವಾ ನನ್ನ ಹಿಂಬದಿಯಿಂದಲೂ ಕೂಡ ಬಾಲನ್ನ ನಾನು ಪಾಸ್ ಕೊಡಬಹುದು. ಇವೆಲ್ಲವಕ್ಕೂ ಕೂಡ ಏನ್ ಬೇಕಪ್ಪ ಮುಖ್ಯವಾಗಿ ಅಂದ್ರೆ ಮೈಮಣಿತ ನಮ್ಮಲ್ಲಿ ಹೆಚ್ಚಾಗಿ ಇರಬೇಕು. ಮೈಮಣಿತ ಇತ್ತು ಅಂದ್ರೆ ನಾವು ಆಟವನ್ನು ಬಹಳ ಸುಲಭವಾಗಿ ಆಡಬಹುದು. ಇನ್ನು ಏನ್ ಬೇಕು ಅಂದ್ರೆ ಚಂಡನ ಬುದ್ಧಿಯೊಳಗೆ ಹಾಕಲಿಕ್ಕೆ, ಚಂಡನ ಬ್ಯಾಸ್ಕೆಟ್ ನಲ್ಲಿ ಹಾಕಲಿಕ್ಕೆ, ಯಶಸ್ವಿಯಾಗಿ ಅಂಕ ಬೆಳೆಸಲಿಕ್ಕೆ ಕಣ್ಣು ಮತ್ತು ಕೈಗಳ ಸಂಯೋಜನೆ. ಕಣ್ಣು ಮತ್ತು ಕೈಗಳ ಸಂಯೋಜನೆ, ಕಣ್ಣು ನೋಡ್ತಾ ಇರುತ್ತೆ, ಕೈ ಎಸಿತಾ ಇರುತ್ತೆ, ಆದ್ರೆ ಆ ಕಣ್ಣು ನೋಡಿದ್ದನ್ನ ಕರೆಕ್ಟ್ ಆಗಿ ಕೈ ಮಾಡಬೇಕು. ಕಣ್ಣು ಮತ್ತು ಕೈಯ ಸಂಯೋಜನೆ ಬಹಳ ಉತ್ತಮವಾಗಿ ಇರಬೇಕು ಬ್ಯಾಸ್ಕೆಟ್ ಮಾಡಬೇಕು ಅಂದ್ರೆ. ನಂತರ ನಿಖರತೆ ಅವಶ್ಯಕ. ನಾನು ಬ್ಯಾಸ್ಕೆಟ್ ನಿಂದ 3 ಮೀಟರ್ ದೂರದಲ್ಲಿ ಇದೀನಪ್ಪ, ಬ್ಯಾಸ್ಕೆಟ್ ನಿಂದ 5 ಮೀಟರ್ ದೂರದಲ್ಲಿ ಇದೀನಪ್ಪ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾನು ಬ್ಯಾಸ್ಕೆಟ್ಗೆ ಬಾಲನ್ನ ಎಸಿಬೇಕು. ಆ ದೂರಕ್ಕೆ ಸರಿಯಾಗಿ ಇಲ್ಲಪ್ಪ, 5 ಮೀಟರ್ ದೂರದಲ್ಲಿ ಇದೀನಿ, ನಿಧಾನ ಎಸಿತಾ ಇದ್ದೀನಿ, ಅದು ಬ್ಯಾಸ್ಕೆಟ್ ಒಳಗೆ ಹೋಗಲ್ಲ, ಅದು ಎದುರಾಳಿ ತಂಡದವರಿಗೆ ಸಿಗ್ಬಹುದು. ಇಲ್ಲ ನಾನು 3 ಮೀಟರ್ ದೂರದಲ್ಲಿ ಇದ್ದೀನಿ, 4 ಮೀಟರ್ ದೂರದಲ್ಲಿ ಇದೀನಪ್ಪ, ಆದ್ರೆ ಒಂದು 5-6 ಮೀಟರ್ ದೂರದಷ್ಟು ಎಸೆದುಬಿಟ್ಟೆ, ಆಗಲೂ ಕೂಡ ರೆಕ್ಕಿನೊಳಗೆ ಬಾಲ ಬೀಳಲ್ಲ. ಇದಕ್ಕೆ ನಿಖರತೆ ಬಹಳ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ನಾವು ಆ ದೂರವನ್ನು ನಿಖರವಾಗಿ ತಿಳಿತಕ್ಕಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಅಥವಾ ನಮ್ಮ ತಂಡದ ಆಟಗಾರರಿಗೆ ಪಾಸ್ ಕೊಡುವಾಗಲೂ ಕೂಡ ನಿಖರತೆಯನ್ನು ನಾವು ಹೊಂದಿರಬೇಕು. ಅವನು ಹತ್ರದಲ್ಲಿರ್ತಾನೆ, ಜೋರಾಗಿ ಸಿಗಂದ್ರೆ ಅವನಿಗೆ ಬಾಲ್ ಹಿಡಿಯಲಿಕ್ಕೆ ಆಗಲ್ಲ. ಅವನು ದೂರದಲ್ಲಿರ್ತಾನೆ, ನಾವು ನಿಧಾನಕ್ಕೆ ಸಿಗಂದ್ರೆ ಬಾಲ್ ಅವನವರೆಗೂ ಹೋಗಿ ತಲುಪಲ್ಲ. ಅದಕ್ಕೋಸ್ಕರ ನಿಖರತೆ ಅತಿ ಮುಖ್ಯವಾಗಿ ಬೇಕಾಗಿದೆ. ಇಷ್ಟು ಗುಣಲಕ್ಷಣಗಳು ಈ ಬ್ಯಾಸ್ಕೆಟ್ ಬಾಲ್ ಆಟಗಾರನಲ್ಲಿ ಇರಬೇಕು. ಚಪಲತೆ ಇರಬೇಕು, ಸ್ಫೋಟಕ ಶಕ್ತಿ ಇರಬೇಕು, ನಿಖರತೆ ಇರಬೇಕು, ಜೊತೆಗೆ ವೇಗ ಇರಬೇಕು, ಮೈಮಣಿತ ಇರಬೇಕು, ಕಷ್ಟ ಸಹಿಷ್ಣುತೆ ಇರಬೇಕು. ಇವೆಲ್ಲವೂ ಕೂಡ ಈ ಆಟಗಾರನಲ್ಲಿ ಇತ್ತು ಅಂದ್ರೆ ಅವನೊಬ್ಬ ಯಶಸ್ವಿ ಆಟಗಾರನಾಗಿ, ಯಶಸ್ವಿ ಕ್ರೀಡಾಪಟುವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಆ ಆಟದಲ್ಲಿ ಅವರ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಬರ್ತಕ್ಕಂಥ ಪ್ರಶಸ್ತಿಗಳು ಮತ್ತೆ ಪಂದ್ಯಾಟಗಳು, ಪ್ರಶಸ್ತಿಗಳ ಬಗ್ಗೆ ಮತ್ತೆ ಪಂದ್ಯಾಟಗಳಲ್ಲಿ ಎರಡರ ಬಗ್ಗೆಯೂ ತಿಳಿಸಬಹುದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಣನೀಯ ಸಾಧನೆಗಳಿದಂತಹ, ಮಹತ್ತರ ಸಾಧನೆ ಮಾಡಿದಂತಹ ಬ್ಯಾಸ್ಕೆಟ್ಬಾಲ್ ಆಟಗಾರರಿಗೆ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದಂತಹ ಆಟಗಾರರಿಗೆ ನಮ್ಮ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಮತ್ತೆ ಎಲ್ಲಾ ಕ್ರೀಡೆಗಳಲ್ಲಿಯೂ ಕೂಡ ಇರುವಂತೆ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿಯೂ ಕೂಡ ಅತ್ಯುತ್ತಮವಾದ ಕಾಣಿಕೆಯನ್ನ ನೀಡಿದವರಿಗೆ ಅತ್ಯುತ್ತಮವಾದ, ಅದಕ್ಕಿಂತ ಉತ್ತಮವಾದ ಅರ್ಜುನ ಪ್ರಶಸ್ತಿಯನ್ನ ಗಳಿಸಿರ್ತಾರೆ, ಅವನಿಗಿಂತ ಉತ್ತಮವಾದ ಸಾಧನೆಯನ್ನು ಮಾಡಿದಂಥವನಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಗೌರವವನ್ನು ನೀಡಿ ಗೌರವಿಸ್ತಾರೆ. ರಾಜೀವ್ ಗಾಂಧಿ ಖೇಲ್ ರತ್ನ ನಮ್ಮ ದೇಶದಲ್ಲಿ ಕೊಡ್ತಕ್ಕಂತಹ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ. ನಮ್ಮ ದೇಶದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಹೆಮ್ಮೆಯ ಕ್ರೀಡಾಪಟುಗಳಿಗೆ ಕೊಡಮಾಡಲ್ಪಡುವಂತಹ ಕೊಡ್ತಕ್ಕಂಥ ಕ್ರೀಡಾ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಇನ್ನು ಕರ್ನಾಟಕ ಸರ್ಕಾರ
ರಾಜ್ಯದಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟುಗಳು ನಮ್ಮ ಕರ್ನಾಟಕ ಕ್ರೀಡಾಪಟುಗಳು ಯಶಸ್ವಿಯಾಗಿ ಒಂದು ಸಾಧನೆಯನ್ನ ಮಾಡಿದ್ರಂದ್ರೆ ಉತ್ತಮವಾದ ಸಾಧನೆಯನ್ನ ಮಾಡಿದ್ರಂದ್ರೆ ಏಕಲವ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ ಏಕಲವ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಪ್ರಸಿದ್ಧ ಪಂದ್ಯಾಟಗಳು ಬ್ಯಾಸ್ಕೆಟ್ಬಾಲ್ ಆಟದಲ್ಲಿ ಪ್ರಸಿದ್ಧ ಪಂದ್ಯಾಟಗಳು ನಡೀತವೆ ಯಾವಾಗಿರ್ಬೋದು ನೋಡಿದ್ರೆ ಈಗ ಇಷ್ಟೊತ್ತು ನಾವು ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಪ್ರಶಸ್ತಿಗಳ ಆಯ್ತು ಯಾವ್ಯಾವ ಪ್ರಶಸ್ತಿಗಳನ್ನ ಕೊಡ್ತಾರೆ ಅರ್ಜುನ ಪ್ರಶಸ್ತಿಯನ್ನ ಕೊಡ್ತಾರೆ ಅದಕ್ಕಿಂತ ಉನ್ನತವಾದ ಸಾಧನೆಯನ್ನ ಮಾಡಿದಂಥವ್ರಿಗೆ ಉದಾಹರಣೆಗೆ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದರೆ ಏಷ್ಯನ್ ಗೇಮ್ಸ್ ನಲ್ಲಿ ಪದಕ ಗೆದ್ದರೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪದಕವನ್ನು ಗೆದ್ದರೆ ವಿಶ್ವಕಪ್ ನಲ್ಲಿ ಏನಾದರೂ ಸಾಧನೆ ಮಾಡಿದರೆ ಇಂತಹ ಕ್ರೀಡಾಪಟುಗಳಿಗೆ ರಾಜೀವ್ನಲ್ಲಿ ಕೇಂದ್ರ ಪ್ರಶಸ್ತಿಯನ್ನ ಕೊಡ್ತಾರೆ ಇಂತಹ ಕ್ರೀಡಾಪಟುಗಳಿಗೆ ಯಾವ ಕ್ರೀಡೆಯಲ್ಲಿ ಆದರೂ ಸಾಧನೆ ಮಾಡಿರಬಹುದು ವಾಲಿಬಾಲ್ ಇರಬಹುದು ಬ್ಯಾಸ್ಕೆಟ್ಬಾಲ್ ಇರಬಹುದು ಹ್ಯಾಂಡ್ಬಾಲ್ ಇರಬಹುದು ಮತ್ತೆ ಇನ್ನೂ ಅನೇಕ ಕ್ರೀಡೆಗಳು ಬ್ಯಾಡ್ಮಿಂಟನ್ ಇರಬಹುದು ಅಥವಾ ಸ್ವಿಮ್ಮಿಂಗ್ ಇರಬಹುದು ಶೂಟಿಂಗ್ ಇರಬಹುದು ಯಾವುದೇ ಕ್ರೀಡೆಯಲ್ಲಿ ಸಾಧನೆ ಮಾಡಿದರೂ ಕೂಡ ಈ ರಾಜೀವ್ನಲ್ಲಿ ಕೇಂದ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದವರು ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಸಾಧನೆ ಮಾಡಿದಂಥವರಿಗೆ ಏಕಲವ್ಯ ಪ್ರಶಸ್ತಿಯನ್ನು ಇಲ್ಲಿ ಗೌರವಿಸ್ತಾರೆ ಇಷ್ಟು ಪ್ರಶಸ್ತಿಗಳನ್ನು ನಾವು ಈ ಆಟಕ್ಕೆ ಕೊಡ್ತಾರೆ ಇನ್ನು ಪಂದ್ಯಾವಳಿಗಳು ಯಾವ್ಯಾವ ಪಂದ್ಯಾವಳಿಗಳನ್ನು ನಡೆಸ್ತಾರೆ ಬ್ಯಾಸ್ಕೆಟ್ಬಾಲ್ ಆಟಕ್ಕೆ FIBA ಅಂದ್ರೆ FIBA ದವರು ಒಂದು ಪಂದ್ಯಾವಳಿಯನ್ನು ನಡೆಸ್ತಾರೆ ಯಾವುದಂದ್ರೆ ಬ್ಯಾಸ್ಕೆಟ್ಬಾಲ್ ನ ವಿಶ್ವಮಟ್ಟದಲ್ಲಿ ಕ್ರಿಕೆಟ್ ನಲ್ಲಿ ಯಾವ ರೀತಿ ವಿಶ್ವಕಪ್ ನಡೆಸ್ತಾರೋ ಆ ರೀತಿ FIBA ದವರು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಕರೀತಾರೆ FIBA ದವರು ಫಿಬಾ ಈ ಒಂದು ಫಿಬಾದವರು ವಿಶ್ವಕಪ್ ನಡೆಸ್ತಾರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂತ ಅರ್ಹತೆಯನ್ನು ಗಳಿಸಿರ್ತಕ್ಕಂತ ರಾಷ್ಟ್ರಗಳು ಭಾಗವಹಿಸಬಹುದು ಅಲ್ಲಿ ಇನ್ನು ಒಲಿಂಪಿಕ್ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ದೊಡ್ಡ ಕ್ರೀಡಾ ಹಬ್ಬ ಈ ಕ್ರೀಡಾ ಹಬ್ಬ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲ ಕ್ರೀಡೆಗಳು ಅಲ್ಲಿ ಸೇರ್ಪಡೆ ಆಗಿದ್ದವು ಹೆಚ್ಚಾದ ಕ್ರೀಡೆಗಳು ಎಲ್ಲ ಕ್ರೀಡೆಗಳು ಸೇರ್ಪಡೆ ಆಗಿದ್ದವು ಕೆಲವೇ ಕೆಲವು ಎರಡನೇ ಕ್ರೀಡೆಗಳನ್ನು ಮಾತ್ರ ಇನ್ನು ಸೇರ್ಪಡೆ ಮಾಡಿಲ್ಲ ಆ ಪ್ರಯತ್ನ ನಡೀತಾನೇ ಇದೆ ಅಂತಹ ದೊಡ್ಡ ಕ್ರೀಡಾಕೂಟಗಳಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಕೂಡ ಈ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯನ್ನ ಆಡಿಸ್ತಾರೆ ಪ್ರತಿ 4 ವರ್ಷಕ್ಕೊಮ್ಮೆ ಜರುಗುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಇನ್ನು ಒಲಿಂಪಿಕ್ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಆದ ನಂತರದಲ್ಲಿ 19 ವಯೋಮಿತಿಯವರ ವಿಶ್ವ ಪಂದ್ಯಾವಳಿ 19 ವರ್ಷದ ಒಳಗಿನವರಿಗೆ 19 ವರ್ಷದ ಒಳಗಿನ ಯುವಕ ಯುವತಿಯರಿಗೆ ವಿಶ್ವಕಪ್ ಪಂದ್ಯಾವಳಿಯನ್ನು ನಡೆಸ್ತಾರೆ ಸೀನಿಯರ್ಸ್ಗೆ ಬೇರೆ ಜೂನಿಯರ್ಸ್ಗೆ ಬೇರೆ ಅಂಡರ್-19 ಅಂತ ಕರೀತಾರಲ್ಲ ಆ 19 ವರ್ಷ ವಯೋಮಿತಿಯ ಒಳಗಿನ ಯುವಕ ಯುವತಿಯರಿಗೆ ವಿಶ್ವಕಪ್ ಪಂದ್ಯಾವಳಿಯನ್ನು ನಡೆಸ್ತಾರೆ ನಂತರದಲ್ಲಿ 19 ವರ್ಷದ ಒಳಗಿನವರಾಯಿತು 17 ವರ್ಷದ ವಯೋಮಿತಿ ಒಳಗಿನವರಿಗೆ ಹಾಗಾದ್ರೆ 19 ವರ್ಷದ ಒಳಗಿನವರು ಅವ್ರದ್ದೊಂದು ಸಪರೇಟ್ ಆಗಿ ವಿಶ್ವಕಪ್ ಆಯಿತು 17 ವರ್ಷದ ಒಳಗಿನವರಿಗೆ ಈ PUC ಫಸ್ಟ್ ಇಯರ್ ಇರ್ತಾರಲ್ಲ ಆ ಏಜ್ನಿಂದ ಕೆಳಗಿರ್ತಕ್ಕಂತ ಏಜ್ನವರಿಗೂ ಕೂಡ ಆ ಬಾಲಕ ಬಾಲಕಿಯರಿಗೂ ಕೂಡ ವಿಶ್ವ ಪಂದ್ಯಾವಳಿಯನ್ನು ನಡೆಸ್ತಾರೆ ಅವ್ರಿಗೂ ಕೂಡ ವಿಶ್ವ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಮಾಡ್ತಾರೆ ಆ ವಿಶ್ವಕಪ್ ನಡೆಸ್ತಾರೆ ಅವರಿಗೂ ಕೂಡ ಈ ವಿಶ್ವ ಪಂದ್ಯಾವಳಿಯನ್ನ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ನಡೆಸ್ತಾರೆ ನೋಡಿ 3 ಹಂತದಲ್ಲಿ ವಿಶ್ವಕಪ್ ನಡೆಯುತ್ತೆ ಸೀನಿಯರ್ಸ್ಗೆ ವಿಶ್ವಕಪ್ 19 ವಯೋಮಿತಿ ಒಳಗಿನವರಿಗೆ ವಿಶ್ವಕಪ್ ಮತ್ತೆ 17 ವರ್ಷ ಒಳಗಿನವರಿಗೆ ವಿಶ್ವಕಪ್ ಮತ್ತೆ ನೆಕ್ಸ್ಟ್ ಕಾಂಟಿನೆಂಟಲ್ ಕಪ್ಗಳು ಕಾಂಟಿನೆಂಟಲ್ ಕಪ್ಗಳು ಕಾಂಟಿನೆಂಟ್ ಅಂದ್ರೆ ಇಂಗ್ಲಿಷ್ ಕಾಂಟಿನೆಂಟಲ್ ಕಾಂಟಿನೆಂಟ್ ಅಂದ್ರೆ ಏನು ಖಂಡಗಳು
ಈ ಖಂಡಗಳು ಏಷ್ಯಾ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಅಮೆರಿಕ ಈ ಕಾಂಟಿನೆಂಟಲ್ ಕಪ್ಗಳು ಆಫ್ರಿಕಾ ಈ ರೀತಿ ಕಾಂಟಿನೆಂಟಲ್ ಕಪ್ಗಳನ್ನು ಕೂಡ ಈ ಬ್ಯಾಸ್ಕೆಟ್ ಬಾಲ್ ಅಲ್ಲಿ ನಡೆಸ್ತಾರೆ ಏಷ್ಯಾ ಖಂಡದಲ್ಲಿ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಂತಹ ಕಾಂಟಿನೆಂಟ್ ಏಷ್ಯಾ ಕಾಂಟಿನೆಂಟ್ಗೆ ಸಂಬಂಧಪಟ್ಟಂತಹ ಕಪ್ ನಡೆಸಿದೆ ಮತ್ತೆ ಮತ್ತೊಂದು ಖಂಡದಲ್ಲಿ ಅವರ ಖಂಡಕ್ಕೆ ಸಂಬಂಧಪಟ್ಟಂತಹ ಕಪ್ಪು ಕಾಂಟಿನೆಂಟಲ್ ಕಪ್ಗಳು ನಂತರ ಪುರುಷ ಮತ್ತು ಮಹಿಳೆಯರ ಸೀನಿಯರ್ಸ್ ಬ್ಯಾಸ್ಕೆಟ್ ಬಾಲ್ ಪಂದ್ಯಾವಳಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪುರುಷ ಮತ್ತು ಮಹಿಳೆಯರಿಗೋಸ್ಕರ ಸೀನಿಯರ್ಸ್ ಸೀನಿಯರ್ಸ್ ಬ್ಯಾಸ್ಕೆಟ್ ಬಾಲ್ ಪಂದ್ಯಾವಳಿ ಸೀನಿಯರ್ಸ್ಗೆ ನಂತರ ಹುಡುಗ ಮತ್ತು ಹುಡುಗಿಯರಿಗೆ ಅಥವಾ ಬಾಲಕ ಮತ್ತು ಬಾಲಕಿಯರಿಗೆ ಬಾಲಕ ಮತ್ತು ಬಾಲಕಿಯರಿಗೆ ಅಂಡರ್ 18 ಪಿಯುಸಿ ಸೆಕೆಂಡ್ ಪಿಯುಸಿ ಇಂದ ಕೆಳ ಹಂತದವರೆಗೆ ಅಂಡರ್ 18 ಅವರಿಗೆ ಜೂನಿಯರ್ ರಾಷ್ಟ್ರೀಯ ಬ್ಯಾಸ್ಕೆಟ್ ಬಾಲ್ ಚಾಂಪಿಯನ್ಶಿಪ್ ಜೂನಿಯರ್ ರಾಷ್ಟ್ರೀಯ ಬ್ಯಾಸ್ಕೆಟ್ ಬಾಲ್ ಪಂದ್ಯಾವಳಿ ಈ ಒಂದು ಪಂದ್ಯಾವಳಿಯನ್ನು ಅಂಡರ್ 18 ಅವರಿಗೆ ಬಾಲಕ ಮತ್ತು ಬಾಲಕಿಯರಿಗೆ ನಡೆಸ್ತಾರೆ ನಂತರ ಅಂಡರ್ 16 ಎಸ್ಎಸ್ಎಲ್ಸಿ ಎಂದಿರ ಹೈಸ್ಕೂಲ್ ನಾವು ಈ ಹೈಸ್ಕೂಲ್ ಮಟ್ಟದಲ್ಲಿ ಅಂಡರ್ 16 16 ವರ್ಷದ ವಯಸ್ಸಿನ ಒಳಗಿರತಕ್ಕಂತಹ ಬಾಲಕ ಮತ್ತು ಬಾಲಕಿಯರಿಗೆ 16 ವರ್ಷದ ಒಳಗಿನ ಮಕ್ಕಳಿಗೆ ರಾಷ್ಟ್ರೀಯ ಬ್ಯಾಸ್ಕೆಟ್ ಬಾಲ್ ಯುವ ಪಂದ್ಯಾವಳಿ ಯುವಗಳಿಗೆ ಯುವ ಯುವಕರಿಗೆ ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಯುವ ರಾಷ್ಟ್ರೀಯ ಬ್ಯಾಸ್ಕೆಟ್ ಬಾಲ್ ಪಂದ್ಯಾವಳಿ ಅಂತಕ್ಕಂತಹ ಒಂದು ಪಂದ್ಯಾವಳಿಯನ್ನು ನಡೆಸ್ತಾರೆ ನಂತರ ಅಂಡರ್ 13 ಏಳನೇ ಕ್ಲಾಸ್ನಿಂದ ಕೆಳಗೆ ಸಬ್ ಜೂನಿಯರ್ಸ್ ಅಂಡರ್ 13 ಅವರಿಗೆ ಬಾಲಕ ಮತ್ತು ಬಾಲಕಿಯರಿಗೆ ಸಬ್ ಜೂನಿಯರ್ ಮಿನಿ ರಾಷ್ಟ್ರೀಯ ಸಬ್ ಜೂನಿಯರ್ ಅಥವಾ ಮಿನಿ ರಾಷ್ಟ್ರೀಯ ಪಂದ್ಯಾವಳಿ ಮಿನಿ ರಾಷ್ಟ್ರೀಯ ಬ್ಯಾಸ್ಕೆಟ್ ಬಾಲ್ ಪಂದ್ಯಾವಳಿ 13 ವರ್ಷದ ಒಳಗಿನವರಿಗೆ ಸಬ್ ಜೂನಿಯರ್ ಅಥವಾ ಮಿನಿ ರಾಷ್ಟ್ರೀಯ ಬ್ಯಾಸ್ಕೆಟ್ ಬಾಲ್ ಪಂದ್ಯಾವಳಿ ಪುರುಷ ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್ ಪುರುಷರಿಗೆ ಮತ್ತು ಮಹಿಳೆಯರಿಗೋಸ್ಕರ ಫೆಡರೇಷನ್ ಕಪ್ ಒಂದು ಫೆಡರೇಷನ್ ಇರುತ್ತಲ್ವ ಆ ಫೆಡರೇಷನ್ ನಡೆಸ್ತಕ್ಕಂತ ಪಂದ್ಯಾವಳಿ ಒಂದು ಫೆಡರೇಷನ್ ಪಂದ್ಯಾವಳಿ ನಡೆಸ್ತಾ ಇದೆ ಅಂದ್ರೆ ಆ ಫೆಡರೇಷನ್ ಯಾರ್ಯಾರಿಗೆ ಆಹ್ವಾನ ಆಹ್ವಾನವನ್ನು ಕೊಡುತ್ತೆ ಅವರು ಅಲ್ಲಿ ಭಾಗವಹಿಸ್ತಾರೆ ಇಂತಹ ಪಂದ್ಯಾವಳಿಗಳನ್ನ ನಾವು ಇಷ್ಟು ಪಂದ್ಯಾವಳಿಗಳನ್ನ ನೋಡಬಹುದು ನಮ್ಮ ರಾಷ್ಟ್ರದಲ್ಲಿಯೇ ಎಷ್ಟು ಅಂತದಲ್ಲಿ ಸಬ್ ಜೂನಿಯರ್ಸ್ ಜೂನಿಯರ್ಸ್ ಅಂಡರ್ 18 ಆಮೇಲೆ ಸೀನಿಯರ್ಸ್ ಅದಾದ್ಮೇಲೆ ಫೆಡರೇಷನ್ ಕಪ್ ಇನ್ನು ವಿಶ್ವಮಟ್ಟದಲ್ಲಿ ನೋಡೋದಾದ್ರೆ ಅಂಡರ್ 17 ಗೆ ವಿಶ್ವಕಪ್ ಅಂಡರ್ 19 ಗೆ ವಿಶ್ವಕಪ್ ಸೀನಿಯರ್ಸ್ ಗೆ ವಿಶ್ವಕಪ್ ಇಷ್ಟೆಲ್ಲ ಪಂದ್ಯಾವಳಿಗಳನ್ನ ನಾವು ಈ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ತಿಳ್ಕೊಳ್ಬಹುದು ಇಷ್ಟೆಲ್ಲ ಪಂದ್ಯಾವಳಿಗಳು ಈ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ಬರ್ತವೆ ನೋಡ್ರಿ ಇಷ್ಟೆಲ್ಲ ಇದೆ ನೀವು ಬ್ಯಾಸ್ಕೆಟ್ ಬಾಲ್ನ ತಂತ್ರಗಳನ್ನು ತಿಳ್ಕೊಂಡ್ರಿ ಆಕ್ರಮಣಕಾರಿ ತಂತ್ರ ರಕ್ಷಣಾತ್ಮಕ ತಂತ್ರ ಅದರಲ್ಲಿ ಆಕ್ರಮಣಕಾರಿ ತಂತ್ರದಲ್ಲಿ ಸ್ಕ್ರೀನಿಂಗ್ ಬರುತ್ತೆ ಪೋಸ್ಟ್ ಪ್ಲೇ ಬರುತ್ತೆ ಫಾಸ್ಟ್ ಬ್ರೇಕ್ ಬರುತ್ತೆ ನಂತರ ರಕ್ಷಣಾತ್ಮಕ ತಂತ್ರದಲ್ಲಿ ವ್ಯಕ್ತಿ ವ್ಯಕ್ತಿ ರಕ್ಷಣೆ ಬರುತ್ತೆ ವಲಯ ರಕ್ಷಣೆ ಬರುತ್ತೆ ನಂತರದಲ್ಲಿ ನೀವು ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಬರ್ತಕ್ಕಂತಹ ಕೆಲವೊಂದು ನೀವು ಆಟಗಾರರ ಗುಣಲಕ್ಷಣಗಳನ್ನು ನೋಡಿದ್ವಿ ಆಟಗಾರರಲ್ಲಿ ಯಾವ ಯಾವ ಗುಣಗಳು ಇರಬೇಕು ಯಾವ ಯಾವ ಲಕ್ಷಣಗಳು ಇರಬೇಕು ನಂತರದಲ್ಲಿ ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಸಾಧನೆ ಮಾಡಿದಂಥವರಿಗೆ ಕೊಡ್ತಕ್ಕಂತಹ ಪ್ರಶಸ್ತಿಗಳು ಯಾವ ಯಾವ ಪ್ರಶಸ್ತಿಗಳನ್ನು ಕೊಡ್ತಾರೆ ಅನ್ನುವುದನ್ನು ತಿಳ್ಕೊಂಡ್ವಿ ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಯಾವ ಯಾವ ಪಂದ್ಯಾವಳಿಗಳನ್ನು ನಡೆಸ್ತಾರೆ ಅನ್ನೋದನ್ನ ಕೂಡ ನಾವು ಇವತ್ತು ತಿಳ್ಕೊಂಡ್ವಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದರಲ್ಲಿ ನಮ್ಗೇನಾದ್ರೂ ಡೌಟ್ಸ್ ಇದೆಯಾ ಇದರಲ್ಲಿ ನಿಮಗೇನಾದ್ರೂ ಡೌಟ್ಸ್ ಇದೆಯಾ ಏನು ಡೌಟ್ಸ್ ಇದೆ ಅಂದ್ರೆ ಈ ಒಂದು ಪಾಠ ಬಗ್ಗೆ ಇಷ್ಟು ಹೊತ್ತು ತಿಳಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ ಸಮಾಜದಿಂದ ಈ ಪಾಠವನ್ನು ಕೇಳಿದಿರ ಅದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳು